ನಾಡಿನಾದ್ಯಂತ ಇಂದು ದತ್ತಜಯಂತಿಯ ಸಂಭ್ರಮ ಮನೆ ಮಾಡಿತು. ಬೆಳಗಾವಿಯ ಹುಕ್ಕೇರಿ ಹಿರೇಮಠದಲ್ಲಿ ಶ್ರೀ ದತ್ತಾತ್ರೇಯ ಪೂಜೆಯನ್ನು ನೆರವೇರಿಸಲಾಯಿತು. ಹುಕ್ಕೇರಿ ಹಿರೇಮಠದ ಶ್ರೀ ಷಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ದತ್ತಮೂರ್ತಿಗೆ ಪೂಜೆ ಸಲ್ಲಿಸಿದರು. ಇದೇ ವೇಳೆ ಪದ್ಮಶ್ರೀ ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರು ಪ್ರಕಟಿಸಿರುವ ಶ್ರೀ ದತ್ತ ಭಾಗವತ ಬೃಹತ್ ಕೃತಿಯ ಮಹತ್ವ ಮತ್ತು ಅದರ ಪಾರಾಯಣದ ಪ್ರಯೋಜನ ಕುರಿತು ಮಾತನಾಡಿದರು. ಈ ಮೌಲಿಕ ಕೃತಿಯನ್ನು ಕೇವಲ 200 ರೂಪಾಯಿಗೆ ನೀಡುತ್ತಿರುವುದು ದತ್ತ ಭಕ್ತರ ಸೌಭಾಗ್ಯವಾಗಿದ್ದು ಹೆಚ್ಚು ಉಡುಗೊರೆಯಾಗಿ ಈ ಗ್ರಂಥವನ್ನು ನೀಡುವಂತೆ ಭಕ್ತರಿಗೆ ಕರೆ ನೀಡಿದರು. ಸರ್ವರಿಗೂ ಶ್ರೀ ದತ್ತ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇಡೀ ವಿಶ್ವದಲ್ಲಿ ಶ್ರೀ ದತ್ತ ಜಯಂತಿಯನ್ನು ಎಲ್ಲರೂ ಆಚರಿಸುತ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರ ರೂಪವೇ ದತ್ತ ಗುರುದೇವ. ಇವತ್ತು ನಾವೆಲ್ಲರೂ ಕೂಡ ದತ್ತನ ಬಗ್ಗೆ ಅಪಾರವಾದ ಶ್ರದ್ಧೆ ಇದೆ. ದತ್ತನ ಸೇವೆ ಮಾಡಿದರೆ ಅವನ ಆಶೀರ್ವಾದ ಆಗ್ತದೆ ಅನ್ನೋದು ಎಲ್ಲರಿಗೂ ತಿಳಿದಿರುವಂತ ವಿಚಾರ. ಶ್ರೀ ದತ್ತ ಭಾಗವತ ಅದ್ಭುತವಾಗಿರುವಂತ ಪುಸ್ತಕ. ಸುಮಾರು ಬೃಹತ್ ಗ್ರಂಥ 1152 ಪುಟಗಳನ್ನು ಒಳಗೊಂಡಿರತಕ್ಕಂತ ಈ ಕೃತಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಮನೆಯಲ್ಲಿ ಇಟ್ಕೊಂಡು ಓದಬೇಕು. ವಿಜಯ ಸಂಕೇಶ್ವರ್ ಅವರು ಪತ್ರಿಕಾ ರಂಗದಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿದವರು, ಸಾರಿಗೆ ರಂಗದಲ್ಲಿ ಅದ್ಭುತವಾದ ಕ್ರಾಂತಿಯನ್ನು ಮಾಡಿದವರು. ಇವತ್ತು ಟಿವಿ ಮಾಧ್ಯಮದಲ್ಲಿಯೂ ಕೂಡ ವಿಶೇಷವಾಗಿರುವ ಕ್ರಾಂತಿಯನ್ನು ಮಾಡಿದವರು. ವಿಜಯವಾಣಿ, ದಿಗ್ವಿಜಯ ಇವೆಲ್ಲವನ್ನು ನಾವು ನೋಡ್ತಾ ಇದ್ದೇವೆ. ಅದರ ಜೊತೆ ಜೊತೆಯಲ್ಲಿ ಸನ್ಮಾನ್ಯ ಶ್ರೀ ವಿಜಯ ಸಂಕೇಶ್ವರ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯು ಕೂಡ ಲಭ್ಯವಾಗಿದೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.